ಹಾಗೇನೆ ಚೈತ್ರ ಕಾಲದಲ್ಲಿ ಆಡುವ ಕೋಗಿಲೆಯಂತೆ ಈ ಭೂಭಾಗದಲ್ಲಿ ಆಡ್ತಾ ಇರ್ಬೇಕು ಅಂತ ನಾನು ಕನ್ನಡ ಮಾತೆಯಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಚೈತ್ರಳಿಗೆ ಅಭಿನಂದನೆಗಳು ಸ್ವೀಕರಿಸಿದ್ದಕ್ಕಾಗಿ, ಕನ್ನಡ ಮಾತೆಯ ಪರವಾಗಿ ಕೂಡ ನಾನು ಅಭಿನಂದನೆಗಳು. ಹಾಗೆಯೇ ದೀಪಕ್ ಅವರು ಬಂದಿದ್ದಾರೆ, ದಯವಿಟ್ಟು ದೀಪಕ್ ಅವ್ರಿಗೂ ಕೂಡ ಸ್ವಾಗತವನ್ನ ನಾನು ವೇದಿಕೆಯ ಪರವಾಗಿ ಬಯಸ್ತಾ ಇದ್ದೀನಿ ದೀಪಕ್ ಅವರು. ಹಾಗೇನೆ ಅರುಣ್ ಕುಮಾರ್ ವಕೀಲರವರು ಬಂದಿದ್ದಾರೆ, ದಯವಿಟ್ಟು ವೇದಿಕೆಗೆ ಆಗಮಿಸಿ ಸಣ್ಣ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಚೈತ್ರ, ನಾವು ನೀವೆಲ್ಲ ಕೂಡ ಅದರಲ್ಲಿ ಭಾಗವಹಿಸಬೇಕಾಗ್ತದೆ. ನನ್ನ ಮಿತ್ರ ಸತ್ಯ ವಿ ವಿ ಸತ್ಯರವರು ಕೂಡ ಈ ಭಾಗದಲ್ಲಿ ಮೊನ್ನೆ ಇನ್ನೂ ಸಿರ್ಕಿ ಅತಿ ಹೆಚ್ಚಿನ ಕೆಲಸ ಆಗಬೇಕು ಅಂತೇಳಿ ಇನ್ನೂ 5 ಕೋಟಿ ಅನುದಾನವನ್ನು ಈ ಸಿರ್ಕೆಗೆ ಬೇಕು, ಇನ್ನೂ 2-3 ರೋಡ್ ಏನೋ ಡಾಂಬರೀಕರಣ ಆಗಬೇಕು, ಅವರ ಕೇಳದ 5 ಕೋಟಿನೂ ಕೂಡ ಸ್ಯಾಂಕ್ಷನ್ ಮಾಡಿದ್ದೇವೆ. ಇನ್ನೂ ಸುಮಾರು 2.5 ಕೋಟಿ ಅನುದಾನವನ್ನು ಎಕ್ಸ್ಟ್ರಾ ಕೇಳ್ತಿದ್ದಾರೆ. ಅವ್ರು ಏನೇನೋ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಕ್ರಿಕೆಟ್ ಆಡ್ತಕ್ಕಂಥದ್ದಕ್ಕೆ, ಮತ್ತು ಇನ್ನೂ ಬೇರೆ ಬೇರೆ ಇಲ್ಲಿ ಸಿರ್ಕೆಗೆ ಸಂಬಂಧಪಟ್ಟಂತೆ ಇಲ್ಲಿ ನಿವಾಸಿಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಅವರು ಕೇಳಿದ್ದಾರೆ. ಅದನ್ನು ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿ ಯಾವೊಂದು ರಸ್ತೆಯನ್ನು ಕೂಡ ಕೆಂಗೇರಿ ಉಪನಗರ ಅವರ ವಾರ್ಡಿನಲ್ಲಿ ಒಂದೇ ಒಂದು ಮಣ್ಣು ರಸ್ತೆಯನ್ನು ಕೂಡ ಇರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರ ಎಲ್ಲ ಕೆಲಸಗಳಿಗೂ ಕೂಡ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಮಂಜುನಾಥನ್ ಅವರು ಕೂಡ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ನನಗೆ ಆಶ್ಚರ್ಯ ಆಯಿತು, ಏಕೆಂದರೆ ಇಲ್ಲಿ 2000 ಜನ ಸೇರ್ತಾರೆ ಸಿರ್ಕೆಯಲ್ಲಿ ಸಾಮಾನ್ಯವಾಗಿ. ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಮಹಿಳೆಯರು ಮತ್ತು ಮಹನೀಯರು ಪರ್ಚೇಸ್ ಮಾಡೋಕ್ಕೆ ಹೋಗಿರ್ಬೇಕು, ಸಂಕ್ರಾಂತಿ ಹಬ್ಬ ಅಲ್ಲ, ಅದರಿಂದ ತಮಗೆಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಆತ್ಮಾನಂದರವರು ಕಳೆದ 10 ವರ್ಷದಿಂದ ಈ ಭಾಗದಲ್ಲಿ ನಮ್ಮ ಕೂಗಿರಲಿಲ್ಲ, ಈಗ ಬದಲಾವಣೆ ಆಗಿದೆ. ಇವ ನಮ್ಮವ, ಇವ ಪಕ್ಷದವ, ಎರಡೂ ಸೇರಿಕೊಂಡಿರೋದ್ರಿಂದ ಆತ್ಮಾನಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಓದಿ ಬ್ರಾಹ್ಮಣನಾಗುವ